महाराष्ट्र कन्नडिगरु करुनाडन्न सेरुव उत्सुकतेयन्न तोरिसुत्तिद्दारे जता तालूकिन सिंधूर ग्रामदल्लि कर्नाटक सेर्पडेय ओत्ताय हेच्चिदे सांगली जिल्लेय सिंधूर ग्रामस्थरिंद तम्म ग्रामवन्न कर्नाटकक्के सेरिसुवंते बेडिके इडलागुत्तिदे सिंधूरवन्न कर्नाटकक्के सेरिसि अंत हेळि बेडिके इडुत्तिद्दारे स्वातंत्र्य होराटगार सिंधूर लक्ष्मण संबंध ग्राम इत जता तालूक नल्वत्तेरडु ग्रामगळल्लू कूड व्यापक बेडिके केळोके सिक्ता इदे कर्नाटकक्के सेरिसुवंते जनरिंद ओत्तायिसलागुत्ता इदे आदष्टु बेग कर्नाटकक्के सेरिसि अंत हेळि ग्रामस्थरु ओत्तायिसिद्दारे भाषावारु समयदल्लि अन्याय आगिदे नमगे अंत हेळि स्थळीयरु आरोपिसुत्तिद्दारे सिंधूर ग्राम सिंधूर लक्ष्मणन जन्म ताळिरतक्कंत ई सिंधूर ग्रामदल्लि इरतक्कंत समस्येगळु कर्नाटक सरकार मत्तु महाराष्ट्र सरकारद एरडू एनु खर्च माडदे अवर अडिगे मनेयिंदने होम बेकरी बिजनेस शुरु माडि तिंगळिगे 40,000 संपादने माड्तारे नीवु माडबेका फ्रीडम आप अन्न ईगले डौन्लोड माडि सौलभ्यगळु इल्लद इल्लदिरतक्कंत ई ओंदु ऊरल्लि महाराष्ट्र सरकार अल्लि हिडिद इल्लियवरेगे ಮೈಶಾಳದ ನೀರನ್ನ ತರ್ತೀವಿ ತರ್ತೀವಿ ಅಂತ ಹೇಳ್ಕೋತ ಹೇಳ್ಕೋತ ಬಂದಿದ್ದಾರೆ ಅದಕ್ಕೆ ಈಗ ನಾವು ಯಾವ ಸರ್ಕಾರ ಬಂದರೂ ಕೂಡ ಇಲ್ಲಿ ನೀರಾವರಿ ಯೋಜನೆಯನ್ನ ಮಾಡೇ ಇಲ್ಲ ಅದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬೊಮ್ಮಾಯಿ ಅವರು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಏಕನಾಥ ಶಿಂದೆ ಅವರಿಗೆ ಸಿಂಧೂರ ಊರಿನ ವತಿಯಿಂದ ನಂದೊಂದು ಕಳಕಳಿ ವಿನಂತಿ ಇದೆ ಏನಪ್ಪ ಅಂತಂದ್ರೆ ಈ ಕರ್ನಾಟಕ ಮಹಾರಾಷ್ಟ್ರ ಸೀಮಾ ವಾದ ಸುಪ್ರೀಂ ಕೋರ್ಟ್ ದಲ್ಲಿ ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಆಗಿ ಉಳ್ಕೊಂಡಿದೆ ಆದ ಕಾರಣ ಸುಪ್ರೀಂ ಕೋರ್ಟ್ ದೊಳಗೆ ಕರ್ನಾಟಕ ಮಹಾರಾಷ್ಟ್ರ ಸೀಮಾ ಎಂದ ಮುಗಿತೈತಿ ಅಲ್ಲಿವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳು ಎರಡೂ ವಿಧಾನಸಭಾದೊಳಗೆ ಠರಾವನ್ನ ಪಾಸ್ ಮಾಡಿ ಸೀಮಾ ವಾದ ಸುಪ್ರೀಂ ಕೋರ್ಟ್ ದೊಳಗೆ ಮುಗಿಯುವವರೆಗೆ ನಮ್ಮ ಈ ವಾದ ಮುಗಿಯುವವರೆಗೆ ಎರಡೂ ರಾಜ್ಯದ ವಿಧಾನಸಭೆಯಲ್ಲಿ ಠರಾವವನ್ನ ಮಾಡಿ ಈ ಒಂದು ಇರತಕ್ಕಂತ ವಂಚಿತವಾಗಿ ಉಳಿದಿರತಕ್ಕಂತ ಏರಿಯಾ ಈ ಎಲ್ಲ ಹಳ್ಳಿಗಳನ್ನ ಕೇಂದ್ರದ ಕೇಂದ್ರಾತ್ ಆಶ್ರಿತವಾಗಿ ಮಾಡಬೇಕು ಅಂತ ಹೇಳಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಎರಡನೇದಾಗಿ ಏನಪ್ಪ ಅಂತಂದ್ರೆ ಕರ್ನಾಟಕದ ಒಂದು ತುಬಚಿ ಬಬಲೇಶ್ವರ ಯಾತ ನೀರಾವರಿಯಿಂದ ತಿಕ್ಕುಂಡಿ ಮತ್ತು ಇದ್ದಿರ್ತಕ್ಕಂತಹ ತಿಕೋಟಾದಿಂದ ಹೋಗಿರುವಂತಹ ಅಲ್ಲಿ ಪೂರ್ವ ಭಾಗದ ನಮ್ಮ ಜತ್ ತಾಲೂಕಿನ ಪೂರ್ವ ಭಾಗದ ಕೆಲವೊಂದು ಹಳ್ಳಿಗಳಿಗೆ ಅವ ನೀರುಗಳು ಹೋಗ್ತಾ ಇದ್ದಾವೆ ಅದೇ ಪ್ರಕಾರವಾಗಿ ಇಲ್ಲಿ ನಮ್ಮ ಸಮೀಪದಲ್ಲಿ ಬಂದಿರತಕ್ಕಂತಹ ಬಸವೇಶ್ವರ ಯಾತ ನೀರಾವರಿಯಿಂದ ನಮ್ಮ ಉಳಿದಿರತಕ್ಕಂತಹ ಮಹಾರಾಷ್ಟ್ರ ರಾಜ್ಯದ ಹಳ್ಳಿಗಳಿಗೂ ಕೂಡ ನೀರುಗಳನ್ನು ಒದಗಿಸಿ ಒಂದು ಅನುಕೂಲತೆಯನ್ನು ಮಾಡಿಕೊಡಬೇಕು ಅಂತೇಳಿ ಕರ್ನಾಟಕದ ಸರ್ಕಾರಕ್ಕೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದೆಲ್ಲವನ್ನು ಕೇಳಿ ಮಹಾರಾಷ್ಟ್ರದ ಸರ್ಕಾರ ತಾತ್ಕಾಲಿಕವಾಗಿ ಜತ್ ತಾಲೂಕಿಗೆ ಬಂದು ಒಂದು ಒಳ್ಳೆಯ ಗಂಭೀರವಾಗಿರತಕ್ಕಂತಹ ನೀರಿನ ಸಮಸ್ಯೆಯನ್ನು ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ತಮ್ಮ ಸರ್ಕಾರ ಆಗಲಿ ಜತ್ ತಾಲೂಕಿಗೆ ಬಂದು ಅದು ಬಗೆಹರಿಸಲಿಲ್ಲ ಅಂತಂದ್ರೆ ನಮಗೆ ಯಾರದ ಪರ್ಮಿಷನ್ನು ಬೇಕಾಗಿಲ್ಲ ನಾವೆಲ್ಲ ಇಲ್ಲಿ ವಂಚಿತವಾಗಿ ಉಳಿದಿರತಕ್ಕಂಥ ಹಳ್ಳಿಯವರೆಲ್ಲರೂ ಕೂಡಿ ಗ್ರಾಮ ಪಂಚಾಯಿತಿ ಠರಾವನ್ನು ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸಿ ನಾವು ಕರ್ನಾಟಕಕ್ಕೆ ಹೋಗಲಿಕ್ಕೇನ ಒಂದು ಇಚ್ಛಾವುಳ್ಳವರಾಗಿದ್ದೇವೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜಯ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂಜಯ್ ಆಗ್ರಹ ಒತ್ತಾಯ ಏನೋ ಕೇಳೋಕೆ ಸಿಗ್ತಾ ಇದೆ ಗ್ರಾಮಗಳನ್ನು ಕರ್ನಾಟಕಕ್ಕೆ ವಾಪಸ್ ಸೇರಿಸ್ಕೊಳ್ಳಿ ಅಂತ ಹೇಳಿ ಆದರೆ ಕಾನೂನಾತ್ಮಕವಾಗಿ ಜೊತೆಗೆ ಇದು ಎರಡು ಸರ್ಕಾರಗಳ ನಡುವಿನ ಸಂಘರ್ಷದ ಸ್ವರೂಪ ಪಡೆದಿರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ಇದಷ್ಟು ಸುಲಭಾನ ಅಂತ ಹೇಳಿ ಸದ್ಯಕ್ಕೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಏನಾದರೂ ಸ್ಪಂದನೆಗಳು ಲಭ್ಯವಾಗ್ತಿದೆಯಾ ಈ ಒತ್ತಾಯಕ್ಕೆ ಅಂತ ಸ್ಮಿತಾ ಈಗಾಗಲೇ ಏನು ಕರ್ನಾಟಕ ಗಡಿಯಲ್ಲಿರುವಂತಹ ಏನು ಇದು ಜತ್ ತಾಲೂಕಿನಲ್ಲಿ ಶೇಕಡಾ 70% ಜನರು ಏನು ಅತಿಯಾಗಿ ಕನ್ನಡವನ್ನ ಬಳಕೆ ಮಾಡ್ತಾರೆ ಕನ್ನಡದ ನೀರನ್ನ ಬಳಕೆ ಮಾಡ್ತಾರೆ ಮತ್ತೆ ಕನ್ನಡದ ಏನು ಸಂಪನ್ಮೂಲಗಳನ್ನ ಬಳಕೆ ಮಾಡುತ್ತಿರುವಂತದ್ದು ಯಾಕಂದ್ರೆ ಇಲ್ಲಿ ಜತ್ ತಾಲೂಕಿನ ಜನರು ಅತಿಯಾಗಿ ಅಥಣಿ ತಾಲೂಕಿನ ಮೇಲೆ ಅವಲಂಬಿತವಾಗಿರುವಂತಹದ್ದು ಅದೇ ರೀತಿಯಾಗಿ ಇಲ್ಲಿ ಹರಿದು ಬರುವಂತಹ ನೀರಾವರಿ ಯೋಜನೆಗಳ ಮೇಲೆ ಕೂಡ ಈ ಜತ್ ತಾಲೂಕಿನ ಜನ ಅವಲಂಬಿತವಾಗಿರುವಂತಹದ್ದು ಈಗ ದಿನದಿಂದ ದಿನಕ್ಕೆ ಏನು ಬೇಡಿಕೆಗಳು ಹೆಚ್ಚಾಗ್ತಾ ಇದಾವೆ ಮಹಾರಾಷ್ಟ್ರದ ಬೇಡ ನಮ್ಗೆ ಕರ್ನಾಟಕ ಬರ್ತೀವಿ ಅನ್ನುವಂತಹದ್ದು ಇದು ಒಂದೆರಡು ಹಳ್ಳಿಗಳ ಮಾತುಗಳಲ್ಲ ಸುಮಾರು 42 ಹಳ್ಳಿಗಳ ಜನರು ಕರ್ನಾಟಕಕ್ಕೆ ಬರ್ತೀವಿ ನಮ್ಮ ಕರ್ನಾಟಕದ ಮೂಲ ಸೌಕರ್ಯಗಳು ಬೇಕಾಗಿದ್ದಾವೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದಾವೆ ಸ್ಮಿತ ಈಗಾಗಲೇ ಅದೇ ರೀತಿಯಲ್ಲಿ ಏನು ಸುಮಾರು 42 ಗ್ರಾಮಗಳ ವ್ಯಾಪಕವಾಗಿ ಕೇಳಿ ಬರ್ತಿರುವಂತಹ ಕೂಗು ಆದಷ್ಟು ಬೇಗ ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಏನು ಬೆಳಗಾವಿಗೆ ಕೂಡ ಸಿಎಂ ಅವರು ಬಂದಿದ್ದಾರೆ ಅವ್ರ ಹತ್ರನೂ ಕೂಡ ಈಗಾಗಲೇ ಮನವಿ ಮಾಡಿದ್ದೀವಿ ಅಂತ
ಕೂಡ ಈಗಾಗಲೇ ನ್ಯೂಸ್ ಫಸ್ಟ್ ಗೆ ಮಾಹಿತಿ ತಿಳಿಸಿರುವಂತಹದ್ದು ಸ್ಮಿತ. ರೈಟ್, ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.